ನೋಡಿ. ನೀವೇನು ಯಾ ಏನು ಹಣ ಕೊಡಕ್ ಬಂದ್ರ? ಒಟ್ಟಿಗೆ ಇಲ್ಲ, ಇನ್ನು ಹಣ ಎಲ್ಲಿಂದ ಕೊಡೋದು? ನೀವು ಕೊಟ್ಟ ಹಣನ ನಿಯತ್ತಿಂದ ಇಲ್ಲೇ ಕೆಲಸ ಮಾಡಿ ತೀರಿಸಿಬಿಡೋಣ ಅಂತ ಬಂದಿದ್ದೀವಿ. ಹೌದು, ಕೊಟ್ಟದಕ್ಕೆ ಸಿಕ್ಕಲ್ಲಿ ಪ್ರಾಣ ತೆಗಿತಾ ಇದ್ದೀರಿ. ನೀವ ಋಣ ತೀರಿಸೋರು? ಏಯ್, ದೂರ ಬೆಟ್ಟ ನುಣ್ಣಿಗೆ ಹತ್ತಿ ನೋಡಿದ್ರೆ ಗೊತ್ತಾಗೋದು. ಅಷ್ಟು ಸುಲಭವಾದ ಕಸಬು ತಿಳ್ಕೊಂಡ್ರೆ ಅದನ್ನ ಕತ್ತಿ ಜೊತೆ ಓಡಾಡ ಕಸಬು ಕಣ. ಇದು ಸುಮ್ಕಿರ್ರಿ, ನಾನು 25 ವರ್ಷದಿಂದ ಚೌರದ ಕೆಲಸ ಮಾಡ್ಕೊಂಡೇ ಬಂದಿದ್ದೀನಿ. 25 ವರ್ಷನ? 25 ಏನು, 30 ಆಯ್ತು. ಅಣ್ಣಯ್ಯ, ಅದ್ಯಾವ ಮಾಡಿದೆ ಈ ಕಸಬ ಚೌರದ? ಏಯ್, ನಾನ್ ದಿನ ಮನೆಯ ಕೆಳಕಳಕ್ಕಿಲ್ವೇನು? ಅದು ಸಣ್ಣ ಕತ್ತಿ, ಇದು ದೊಡ್ಡ ಕತ್ತಿ. ಏನಂದೆ? ಅದು ಸಣ್ಣ ಕತ್ತಿ, ಇದು ದೊಡ್ಡ ಕತ್ತಿನ? 25 ವರ್ಷ? 30 ವರ್ಷನ? ಈಗ ಗೊತ್ತಾಗತ್ತೆ ಒಂದ್ ನಿಮಿಷದಲ್ಲಿ ನಿನ್ ಕಸಬು ಏನು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ನೀವು ಚೌರ ಮಾಡಬೇಕು. ಇದೇನಾದ್ರೂ ಒಡೆದಾಯ್ತು ನಿಮ್ಮನ್ನು ಭೂಕತ ತುಳಿದಾಕ್ಬಿಡ್ತೀನಿ ನೋಡಿ. ಕೆನ್ನೆಗೆ ಮಾಡದ ಮುಖಕ್ಕೆ ಮಾಡದಾರಿ? ಹೇಳ, ಇದೇ ಕೆನ್ನೆ ಎರಡು ಕಡೆನು ಮಾಡಬೇಕು. ಮೀಸೆ ಮರಿಯಪ್ಪ, ಹುಡುಗರು ಇಲ್ಲೇ ಕಸಬು ಕಲಿಯಕ್ ಬಂದವೆ. ಈ ಮೀಸೆಲಿ ಏನಾದ್ರು ಒಂದ್ ಕೂದಲು ಹೋದ್ರೆ ಸುಮ್ಕೆ. ಮೀಸೆ ಹುಟ್ಟದಾಗಿಂದ ನಾನೇ ಚೌರ ಮಾಡ್ತಾ ಇದ್ದೀನಿ, ನನಗೆ ಹೇಳ್ಕೊಡಕ್ ಬತ್ತಿಲ್ಲ ಕಸಬನ. ಬಾ ಕೂತ್ಕ. ಅಯ್ಯೋ ಅಣ್ಣ ಅಣ್ಣ, ಏನ್ ಚೆನ್ನಾಗಿ ಮಾಡ್ತೋ. ಇದೆ ನಾನ್ ಮಾಡ್ತೀನಿ, ಹುಷಾರಾಗಿ ಮಾಡು. ಎಲ್ಲಿಗೆ ಕೈ ನಡಗಿಸ್ಬೇಡ ಕಣೋ. ಮೀಸೆ ಮೀಸೆ ಯಾಕೆ ಬರೀಪ್ಪ ನಾಳ್ಸಿದ್ಯಾ? ನಮ್ಮ ವಂಶ ಮೀಸೆಗೆ ಹೆಸರುವಾಸಿಗೆ ಆಗಿತ್ತು ಕಣೋ. ನಮ್ ತಾತ ಮೀಸೆ ಇಟ್ಕೊಂಡೆ ದೇಶ ಸುತ್ತಿದ್ದ ಕಣೋ. ಹೋಗ್ಲಿ ಬಿಡು, ಇಂತ ಸನ್ನಿವೇಶಕ್ಕೆಲ್ಲ ಆಳ್ಬಾರ್ದು. ಸೋ ನನ್ ಮಗನೇ, ಹೋಗ್ಲಿ ಬಿಡು ಅಂತೇನೋ, ನಮ್ಮ ಅಂತನಕ್ಕೆ ಬೆಂಕಿ ಆಗ್ಬಿಡಲ್ಲ ನನ್ ಮಗ. ಅವನೇನಾದ್ರೂ ನನ್ ಕೈ ಸಿಗ್ಲಿ ಅವನೋ. Yeah.